ಸಾಮಾರೆ ಬಾ ಮಾಬ ಗಾ ಮ ರೆ ಸಾಮ ರೆ ಬಾ ಸ ಗ ಸ ರೆ ರೆ ಬ ಮಾ ರೆ ರೆ ಸ ಸ ಗ ಸ ಮಾ ಮಾ ರೆ ಮಾ ಮಾ ರೆ ರೆ ರೇ ಸ ಸ ರಿ ಜ ಸ ಗ ಸ ರೆ ಎಲ್ರಿಗೂ ನಮಸ್ಕಾರ ಆತ್ಮೀಯರೇ ಶಿರ್ಸಿ ಲಯನ್ ಶಾಲೆಯು ವಿನೂತನವಾಗಿ ಹಮ್ಮಿಕೊಂಡಿರುವ ಆನ್ಲೈನ್ ಮಾರ್ಗದರ್ಶಿ ಕಾರ್ಯಕ್ರಮ ಲೋಚನಾ ಸರಣಿಯ ಐದನೇ ಸಂಚಿಕೆಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಈ ದಿನದ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಶಿರ್ಸಿ ಜನಮಾನಸದಲ್ಲಿ ತಮ್ಮ ಹೋರಾಟದಿಂದಲೇ ಮನೆ ಮಾತಾಗಿರುವವರು ತಮ್ಮ ಬಾಲ್ಯದಿಂದಲೇ ಪರಿಸರ ಸಂರಕ್ಷಣೆಯ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಕಾಡಿನ ಕುರಿತಾಗಿ ದೇಸಿ ಜ್ಞಾನದ ವಿವಿಧ ಮಚಲುಗಳನ್ನು ಅಧ್ಯಯನ ಮಾಡಿದ ಒಬ್ಬ ಮಹಾನ್ ಪರಿಸರವಾದಿ ಹುಟ್ಟು ಪರಿಸರ ಹೋರಾಟಗಾರರಾದ ಶ್ರೀಯುತ ಶಿವಾನಂದ ಕಳವೆಯವರು ಸನ್ಮಾನ್ಯರನ್ನು ನಮ್ಮ ಶಾಲೆಯ ಪರವಾಗಿ ಹತ್ತನೇ ತರಗತಿಯ ವಿದ್ಯಾರ್ಥಿನಿಯಾದ ನಾನು ಆಶ್ರಿತಾ ಎಸ್ ನಾಯ್ಕ್ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಇವರನ್ನು ಪರಿಚಯಿಸುತ್ತಿರುವುದು ನನ್ನ ಪಾಲಿನ ಹೆಮ್ಮೆ ಎಂದು ಭಾವಿಸುತ್ತೇನೆ ಶ್ರೀ ಶಿವಾನಂದ ಕಳವೆ ಇವರು ಶಿರ್ಷಿಯ ಕಳವೆಯಲ್ಲಿ ಜನಿಸಿ ತಮ್ಮ ನಿರಂತರ ಪರಿಸರ ಕೃಷಿ ಕೆರೆ ಹಾಗೂ ಜಲಭದ್ರತೆ ಚಟುವಟಿಕೆ ಮತ್ತು ಪರಿಸರ ಕೇಂದ್ರಿತ ಬರಹಗಳ ಮೂಲಕ ನಾಡಿನಾದ್ಯಂತ ಚಿರಪರಿಚಿತರು ಇವರು ವನವಾಸಿಗಳ ಅಧ್ಯಯನ ರಾಜ್ಯ ಕೆರೆಗಳ ಸುತ್ತಾಟ ಮತ್ತು ತಮ್ಮ ಅಲೆದಾಟದ ದೇಸಿ ಜ್ಞಾನಗಳ ದಾಖಲೀಕರಣ ಕಾಯಕವನ್ನು ನಿರಂತರ ಎರಡು ದಶಕಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಪರಿಸರ ಜ್ಞಾನ ಪ್ರಸರಣ ಜಾಗೃತಿ ಉಪನ್ಯಾಸ ಕಾರ್ಯಾಗಾರ ದಾಖಲೀಕರಣ ಮತ್ತು ಜಲಮೂಲ ಪುನಶ್ಚೇತನ ಕಾರ್ಯ ಮಾಡುತ್ತಾ ತಮ್ಮನ್ನೇ ಪರಿಸರ ಕಾರ್ಯ ಚಟುವಟಿಕೆಗೆ ಅರ್ಪಿಸಿಕೊಂಡಿದ್ದಾರೆ ರಾಜ್ಯದ ದೇಸಿ ಅರಣ್ಯ ಜ್ಞಾನವನ್ನು ಪರಿಸರ ಶಿಕ್ಷಣದಲ್ಲಿ ಅಳವಡಿಸುವ ಹೊಸ ಪ್ರಯೋಗ ಇವರದು ಕಳವೆಯಲ್ಲಿ ಕಾನ್ಮನೆ ನಿಸರ್ಗ ಜ್ಞಾನ ಕೇಂದ್ರ ಶ್ರೀಯುತರ ನೇತೃತ್ವದಲ್ಲಿ ನಿರ್ಮಾಣವಾಗಿದೆ ರಾಜ್ಯದ ಸಾವಿರಾರು ಪರಿಸರಾಸಕ್ತರು ಪತ್ರಕರ್ತರನ್ನು ಕಾನ್ಮನೆ ಸೆಳೆಯುತ್ತಿದೆ ರಾಜ್ಯದ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮೈಸೂರು ಸೀಮೆ ಕರಾವಳಿ ಪ್ರದೇಶಗಳ ನಾಡಿನ ಹದಿನೇಳು ಜಿಲ್ಲೆಗಳ ಎರಡು ಸಾವಿರಕ್ಕೂ ಹೆಚ್ಚು ಕೆರೆಗಳಿಗೆ ಎರಡ್ ಸಾವಿರದ ಹದಿನೆಂಟು ಜೂನ್ ನಿಂದ ಡಿಸೆಂಬರ್ ಅವಧಿಯಲ್ಲಿ ಭೇಟಿ ನೀಡಿ ಕೆರೆ ಪರಿಸ್ಥಿತಿ ಅಧ್ಯಯನ ವರದಿಯನ್ನು ಇವರ ಮೂಲಕ ಘನ ಸರಕಾರದ ಸಣ್ಣ ನೀರಾವರಿ ಇಲಾಖೆಯು ತಯಾರಿಸಿದೆ ಎರಡ್ ಸಾವಿರದ ಮೂರರಿಂದ ಕಣಿವೆ ಕೆರೆ ನಿರ್ಮಾಣ ಕಾರ್ಯಕ್ಕೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅಲ್ಲದೆ ಉತ್ತರ ಕನ್ನಡದ ಶಿರಸಿ ಸಿದ್ದಾಪುರ ಯಲ್ಲಾಪುರ ತಾಲೂಕಿನ ಅರಣ್ಯದಲ್ಲಿ ಇವರ ಮಾರ್ಗದರ್ಶನದ ಮೂಲಕ ನೂರಾರು ಕೆರೆ ನಿರ್ಮಾಣ ಕಾರ್ಯ ನಡೆದಿದೆ ಖ್ಯಾತ ಚಲನಚಿತ್ರ ನಟ ಯಶೋ ಮಾರ್ಗ ಕೆರೆ ಕಾಯಕದ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಣೆ ಮಾಡಿಕೊಂಡು ಬರುತ್ತಿದ್ದಾರೆ ಸಾಗರ ಕೊಪ್ಪಳ ಯಲಬುರ್ಗ ನರೇಗಲ್ ಹಳಿಯಾಳ ಹಲವಾರು ಕೆರೆ ಪುನಶ್ಚೇತನ ಕಾರ್ಯದ ಮಾರ್ಗದರ್ಶನ ಮಾಡಿದ್ದಾರೆ ಕದಂಬರ ಕಾಲದ ಕೆರೆ ಸೇರಿದಂತೆ ಹಲವಾರು ಪುರಾತನ ಕೆರೆ ವೀಕ್ಷಣೆ ಹಾಗೂ ಅಧ್ಯಯನದಲ್ಲಿ ನಿರತರಾಗಿದ್ದಾರೆ ಕ್ರಿಸ್ತಶಕ ಒಂದ್ ಸಾವಿರದ ಒಂದರಲ್ಲಿ ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್ ನಡೆಸಿದ ಅಧ್ಯಯನ ಮಾರ್ಗದಲ್ಲಿ ಕ್ರಿಸ್ತಶಕ ಎರಡ್ ಸಾವಿರದ ಒಂದರಲ್ಲಿ ಸರಿಯಾಗಿ ಎರಡು ನೂರು ವರ್ಷಗಳ ನಂತರ ಮರುಪಯಣ ನಡೆಸಿ ಉತ್ತರ ಕನ್ನಡದ ಜನಜೀವನದ ದಾಖಲಾತಿಯ ವಿಶೇಷ ಕಾರ್ಯ ಮಾಡಿದ್ದಾರೆ ಇವರ ಮಧ್ಯಘಟ್ಟ ಕಾದಂಬರಿ ಕಾಡು ನೆಲದ ಕಾಲಮಾನ ಕಾನ್ ಗೌರಿ ಅರಣ್ಯ ಪತ್ರಕರ್ತರೆ ಟೈಮ್ ಉಂಟ ಅನ್ನ ಕೊಡುವ ಅನನ್ಯ ತೋಟ ಒಡಲ ನೋವಿನ ತೊಟ್ಟಿಲ ಹಾಡು ಮೋನೋಕಲ್ಚರ್ ಮಹಾಯಾನ ಅರಣ್ಯ ಜ್ಞಾನದ ಹತ್ಯಾಕಾಂಡ ಹಸಿರು ಪುಸ್ತಕದ ಹಳೆಯ ಪುಟಗಳು ಕಾನ್ ಬಾಗಿಲು ಗೌರಿ ಜಿಂಕೆಯ ಆತ್ಮಕಥೆ ಕ್ಷಾಮಡಂಗೂರ ಮಣ್ಣಿನ ಓದು ಒಂದು ತುತ್ತಿನ ಕಥೆ ಸೇರಿದಂತೆ ಹಲವು ಇಪ್ಪತ್ತಕ್ಕೂ ಹೆಚ್ಚಿನ ಮಹತ್ವದ ಪುಸ್ತಕಗಳು ಪ್ರಕಟವಾಗಿವೆ ರಾಜ್ಯದ ನೆಲ ಜಲ ಸಂರಕ್ಷಣೆಯ ಜಾಗೃತಿಯಲ್ಲಿ ಕಳವೆ ಚಿರಾಪರಿಸಿದರು ಜೀವನದಿಗಳ ಸಾವಿನ ಕಥನ ನದಿ ಸಂರಕ್ಷಣೆಯ ಮಹತ್ವ ಹೇಳುವ ಜಲ ಜಾಗೃತಿ ಕುರಿತ ವಿಶೇಷ ಕೃತಿ ಇವರ ಈ ಸಾಧನೆಗಳ ಫಲಶ್ರುತಿಯಾಗಿ ಕಂಪ್ಯೂಟರ್ ಊಟ ಹಳ್ಳಿ ಮಾರಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಎರಡ್ ಸಾವಿರದ ಹತ್ತನೇ ಸಾಲಿನ ಅತ್ಯುತ್ತಮ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿ ನೀಡಿದೆ ಕರ್ನಾಟಕ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಎರಡ್ ಸಾವಿರದ ಹತ್ತರಲ್ಲಿ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ ಪರಿಸರ ಚಟುವಟಿಕೆ ಗುರುತಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ನಮ್ಮ ಕಳವೆಯ ಶಿವಾನಂದಣ್ಣ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ನಮ್ಮವರೇ ಆಗಿ ನಮ್ಮೊಡನೆ ಶತಮಾನಗಳ ಹಿಂದಿನ ದಾಖಲೆಗಳನ್ನು ಅಧಿಕೃತವಾಗಿ ಸಂಗ್ರಹಿಸಿಕೊಂಡಂತ ಖಜಾನೆಯೇ ಆಗಿದ್ದಾರೆ ಈಗ ಇದರ ಒಂದು ಇಣುಕಿ ಹಾಕೋಣ ಮಣ್ಣಿನ ಓದು ವಿಷಯದ ಕುರಿತು ಅವರ ಮಾತುಗಳಲ್ಲಿ ಒಂದಿಷ್ಟು ಅರಿವನ್ನ ಪಡೆದುಕೊಳ್ಳೋಣ ಮತ್ತೊಮ್ಮೆ ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇಂದಿನ ವಿಷಯವನ್ನ ಆರಂಭಿಸೋಣ ಅಲ್ವಾ ಒಂದ್ಸರಿ ದೀಪಾವಳಿ ಹಬ್ಬದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಗೊತ್ತೇ ಇದೆ ಕದರು ತರೋದು ಅಂತಿರುತ್ತೆ ಅಂದರೆ ಭತ್ತದ ಗದ್ದೆಯ ಹೊಸ ಕದರನ್ನು ತಂದು ಪೂಜೆ ಮಾಡುವಂಥದ್ದು ಸಾಮಾನ್ಯ ದೀಪಾವಳಿ ಹಬ್ಬದ ಸಂಪ್ರದಾಯದ ಒಂದು ಪ್ರಮುಖವಾದಂಥ ಸಂಗತಿ ರೈತ ಆ ಕದರನ್ನು ತೆಗೆದುಕೊಂಡು ಮನೆಗೆ ಬರ್ತಾಯಿದ್ದ ಆರು ಏಳನೇ ಕ್ಲಾಸ್ನಲ್ಲಿರೋ ಇಬ್ಬರ ಹುಡುಗರು ರಸ್ತೆಯಲ್ಲಿ ಎದುರಾದರು ಅದೇನು ಅಂತ ಕೇಳಿದ್ರು ಒಂದು ಕುತೂಹಲ ಅವರಿಗೆ ಈ ರೈತನು ಅದೇನು ಅಂತ ಕೇಳಿದೆ ಒಂದು ಹತ್ತು ನಿಮಿಷ ನಿಮಿಷ ಸಮಯ ಕೊಟ್ಟ ಅದೇನು ಅಂತ ಹೇಳಿ ಅಂತ ಹತ್ತು ನಿಮಿಷ ಸಮಯ ಕೊಟ್ಟರು ಆ ಹಸಿರಾದ ಕದರಿ ಯಾವುದು ಅಂತ ಹೇಳೋದು ಆರು ಏಳನೇ ಕ್ಲಾಸ್ ಓದ್ತಾ ಇರುವಂಥ ಮಕ್ಕಳಿಗೆ ಗೊತ್ತೇ ಆಗಲಿಲ್ಲ ಯಾಕೆ ಅಂತ ಕೇಳ್ಬೋದು ಅವರಲ್ಲಿ ಭತ್ತದ ಗದ್ದೆ ಇರಲಿಲ್ಲ ಅವರು ಬೆಳಗ್ಗೆ ಸ್ಕೂಲಿಗೆ ಹೋಗೋ ಕೂಡ ಅಕ್ಕಪಕ್ಕದ ಸಂಗತಿಗಳನ್ನು ಗಮನಿಸ್ತಾನೇ ಇರಲಿಲ್ಲ ಪಾಠಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ಸಾಧನೆಯನ್ನು ಮಾಡಿದ ಅನೇಕ ಮಕ್ಕಳ ಕತೆ ಇದ್ದೇನೆ ನಮಗೆ ಈ ಒಂದು ಮಾತಿದೆಯಲ್ಲ ಹಾಲು ಎಲ್ಲಿಂದ ಬರುತ್ತೆ ಅಂತಂದರೆ ಪ್ಯಾಕೆಟ್ನಿಂದ ಹಳುವ ಕಾಲಕ್ಕೆ ನಾವು ಬಂದಿದ್ದೀವಿ ಅಕ್ಕಿ ಎಲ್ಲಿಂದ ಬರುತ್ತೆ ಅಂತಂದರೆ ಯಾವುದೋ ಶಾಪಿಂಗ್ ಮಾಲಿಂದ ಅಂತ ಹೇಳುವ ಹಂತಕ್ಕೆ ನಾವು ಕುಸಿದ್ಬಿಟ್ಟಿದ್ದೀವಿ ನೋಡಿ ಇವತ್ತು ಅನೇಕ ಮಕ್ಕಳು ಕೊರೋನಾ ಕಾರಣಕ್ಕಾಗಿ ಒಂದು ಒಳ್ಳೆಯ ಅವಕಾಶ ಆಗಿ ಮನೆಯಲ್ಲೇ ಇದ್ದಾರೆ ಮನೆಯಲ್ಲಿದ್ದರೆ ಏನು ಮಾಡ್ತಾ ಇದ್ದಾರೆ ಅನೇಕ ಮಕ್ಕಳು ನೆಟ್ವರ್ಕನ್ನು ಹುಡ್ಕೊಂಡು ಗುಡ್ಡದ ಎತ್ತರಕ್ಕೆ ಹೋಗ್ತಾ ಇದ್ದಾರೆ ಅನೇಕರು ಮರ ಮರ ಏರಿರ್ಬೋದು ಪರಿಸರದ ಕತೆ ತೆರೆದುಕೊಳ್ಳೋದೇ ಇಲ್ಲಿ ನಮ್ಮ ಪಾಠಗಳಲ್ಲಿ ಜಗತ್ತಿನ ಅನೇಕ ಸಂಗತಿಗಳನ್ನು ನಾವು ತಿಳ್ಕೊಬಿಡ್ತೀವಿ ಹಿಮಾಲಯದ ಎತ್ತರ ಎಷ್ಟಿದೆ ಜಿರಾಫೆಯ ಕತ್ತಿನ ಉದ್ದ ಎಷ್ಟಿದೆ ಅಥವಾ ನೈಲ್ ನದಿಯ ಉದ್ದ ಎಷ್ಟಿದೆ ಎಲ್ಲ ತಿಳ್ಕೊಬಿಟ್ಟಿದ್ದೀವಿ ಆದರೆ ನಮ್ಮ ಸುತ್ತಮುತ್ತ ಏನಿದೆ ಅಂತ ತಿಳ್ಕೊಂಡೇ ಇಲ್ಲ ಯಾಕೆ ಬೇಕಾಗಿದೆ ಇದು ಅಂತಂದರೆ ನಾವಿವತ್ತು ನೋಡಿದ್ದೀವಲ್ಲ ಹಣ ಇದ್ದ ಅನೇಕರು ಬೆಂಗಳೂರಿನಂಥ ಮಹಾನಗರದಲ್ಲಿ ಆಗಲೇ ಇಲ್ಲ ಕೊರೋನಾದಲ್ಲಿ ಉಪವಾಸ ಬಿಡಬೇಕಾಯ್ತು ಹಾಗಾಗಿ ಹಳ್ಳಿಗೆ ವಾಪಸ್ ಬಂದರು ಅಂತಿಮವಾಗಿ ಎಲ್ಲಿ ಬದುಕೋಕೆ ಅವಕಾಶ ಆಯಿತು ಅಂತಂದರೆ ಎಲ್ಲ ಕಾಂಕ್ರೀಟ್ ನಗರಗಳು ಇದ್ದರೂ ಕೂಡ ಕೃಷಿ ಅವರನ್ನು ಬದುಕುವ ಒಂದು ಭರವಸೆಯನ್ನು ಕೊಡ್ತು ಇಲ್ಲಿ ಬಂದು ದುಡಿಮೆ ಮಾಡಿ ಅವರೇನು ಭತ್ತ ಬೆಳೆದ್ರು ಅಂತ ಅರ್ಥ ಅಲ್ಲ ಆದರೆ ಇಲ್ಲಿರುವ ಪರಿಸರ ಇದೆಯಲ್ಲ ಇಲ್ಲಿರುವ ನೆಮ್ಮದಿ ಇದೆಯಲ್ಲ ಇಲ್ಲಿರುವ ಸುರಕ್ಷೆ ಇದೆಯಲ್ಲ ಇಲ್ಲಿ ಅವರಿಗೆ ಬದುಕುವ ಒಂದು ಅವಕಾಶ ಆಯಿತು ಇಲ್ಲಿ ಬಂದವರು ಏನು ಮಾಡಿದ್ರು ಮಕ್ಕಳು ಬಂದಿದ್ದಾರೆ ಎಲ್ಲರೂ ಬಂದರು ಇವತ್ತು ಮಕ್ಕಳು ಏನು ಮಾಡ್ಬೋದು ಅಂತ ನೋಡ್ಕೊಂಡು ಕೃಷಿ ವಿಷಯದಲ್ಲಿ ತಿಳಿಯೋದು ಏನು ಮಾಡೋದು ಇವತ್ತು ಇವರು ಇವರೇನು ನೇಗ್ಲು ಹಿಡಿದು ಉಳುಮೆ ಮಾಡೋಕ್ಕಾಗತ್ತಾ ಟಿಲ್ಲರ್ ಹಿಡಿದು ಓಡಿಸೋಕ್ಕಾಗತ್ತಾ ಆಗೋದಿಲ್ಲ ಆದರೆ ಏನು ಮಾಡ್ಬೋದು ಮೊದಲ ಕೆಲಸ ಮಕ್ಕಳೇ ನೀವು ಮಾಡಬೇಕಾದೇನಪ್ಪ ಅಂದರೆ ನಿಮ್ಮ ಮನೆ ಅಡುಗೆ ಮನೆಗೆ ಹೋಗೋದು ಹೋಗೇ ಹೋಗ್ತೀರಿ ನೀವು ಯಾಕೆಂದರೆ ಸ್ವೀಟ್ ಅಮ್ಮ ಏನು ಮಾಡಿದಾಳೆ ಅಂತ ನೋಡೋದಕ್ಕೆ ಹೋಗ್ತೀರಿ ಅಲ್ವಾ ಆದರೆ ಈ ಹೋಗೋದು ಬೇರೆ ಕಾರಣಕ್ಕೆ ಯಾಕೆಂದರೆ ನಾನು ಪಾಠದ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ಹೋಗಿ ಒಗ್ಗರಣೆ ಡಬ್ಬಿಯನ್ನು ಓಪನ್ ಮಾಡಿ ತೆರೆದು ಬಿಡಿ ಅದರೊಳಗೆ ಏನೇನಿದೆ ಸಾಸಿವೆ ಇದೆ ಕುತುಂಬರಿ ಇದೆ ಹಿಂಗಿದೆ ಬೇರೆ ಬೇರೆ ಎಲ್ಲ ಇದೆಯಲ್ಲ ಅಮ್ಮನ ಹತ್ರ ಕೇಳ್ತಾ ಬನ್ನಿ ಇದು ಎಲ್ಲಿಂದ ತಂದಿದ್ದು ಅಂತ ಕೇಳ್ತಾ ಬನ್ನಿ ಬಹುಶಃ ಅಮ್ಮ ಪೇಟೆಯಿಂದ ಅಂತ ಹೇಳ್ಬಿಡ್ತಾಳೆ ಇನ್ನೂ ಮುಂದಕ್ಕೆ ಹೋಗಿ ಆ ಪೇಟೆಗೆ ಎಲ್ಲಿಂದ ಬಂತು ಅಂತ ನೋಡಿ ಸಾಸಿವೆ ಎಲ್ಲಿ ಬೆಳೀತಾರೆ ಮೆಣಸು ಎಲ್ಲಿ ಬೆಳೀತಾರೆ ಬೇಡಿಗೆಯಿಂದ ಬಂತ ಎಲ್ಲಿಂದ ಬಂತು ಹೀಗೆ ಕೇಳ್ತಾ 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 ಹೋಗಿ ನಿಮ್ಮ ಮನೆಯ ಪುಟ್ಟ ಸಾಂಬಾರ ಬಟ್ಟಲಲ್ಲಿ ಕರ್ನಾಟಕದ ಅನೇಕ ಕತೆಗಳು ತೆರೆದುಕೊಳ್ತವೆ ಅದ್ರ ಜೊತೆಗೆ ಅಕ್ಕಿ ನಿಮ್ಮನೆ ಗದ್ದೆಯಿಂದ ಬಂತಾ ಅಂತ ಕೇಳಿ ಹುಡ್ಕೋಕೆ ಹೋದರೆ ನಿಮ್ಮ ಜಿಲ್ಲೆ ಉತ್ತರ ಕನ್ನಡ ಅಂತಾದರೆ ಇಲ್ಲಿಯ ರೈತರ ಜಮೀನಲ್ಲಿ ಒಂದು ನೂರು ನೂರು ಇಪ್ಪತ್ತು ಜಾತಿಯ ಭತ್ತಗಳನ್ನು ಬೆಳೀತಾರೆ ಆ ಭತ್ತ ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಬೆಳೀತಾರೆ ಕರಾವಳಿಯಲ್ಲಿ ಯಾವ್ದು ಬೆಳೀತಾರೆ ಘಟ್ಟದಲ್ಲಿ ಯಾವ್ದು ಬೆಳೀತಾರೆ ಕಣಿವೆಯಲ್ಲಿ ಯಾವುದಿದೆ ನದಿ ಹೆಂಚಿನಲ್ಲಿ ಯಾವ್ದಿದೆ ಉಪ್ಪು ನೀರು ಬೆಳೆಯಲ್ಲಿ ಯಾವ್ದು ಬೆಳೀತಾರೆ ಇದನ್ನೆಲ್ಲ ತಿಳ್ಕೊಳ್ಳಿ ನೋಡಿ ನಿಮಗೆ ಇಷ್ಟು ಕಾಲ ಏನಾಗಿದೆ ಅಂತಂದರೆ ನಿಮ್ಮ ಮೊಬೈಲ್ ಜಗತ್ತಿನ ಎಲ್ಲ ಸಂಗತಿ ಹೇಳುತ್ತೆ ಅಂತ ತಿಳ್ಕೊಂಡಿದ್ವಿ ಆಮೇಲೆ ನಿಮ್ಮ ಶಾಲೆಯ ಮೇಸ್ಟ್ ಹೇಳುವ ಪಾಠಗಳಲ್ಲಿ ಅನೇಕ ಸಂಗತಿ ಇದೆ ಅಂತ ತಿಳ್ಕೊಂಡಿದ್ವಿ ಆಶ್ಚರ್ಯ ಅಲ್ಲ ನಿಮ್ಮ ಒಂದು ಒಗ್ಗರಣೆ ಡಬ್ಬಿಯಲ್ಲಿ ಎಂಥ ವಿಸ್ಮಯ ಇದೆ ಎಷ್ಟು ವಿಷಯ ಕಲಿಯೋಕ್ಕಿದೆ ಇರಬೇಕಾದ್ದೇನಪ್ಪ ಅಂದರೆ ಪ್ರಶ್ನೆಯ ಹಸಿವಿರಬೇಕು ಕಲಿಕೆಯ ಹಸಿ ಇರ್ ಇರಬೇಕು ನಮಗೆಲ್ಲ ಹಸಿವಾಗುತ್ತೆ ಅಥವಾ ಹಸಿವಾಗೋದು ಮೊದಲೇ ನಾವು ಊಟ ಮಾಡಿಬಿಡ್ತೀವಿ ಅದೆಲ್ಲ ಪ್ರಶ್ನೆ ಇರೋದು ಜ್ಞಾನದ ಹಸಿವಿದೆಯಲ್ಲ ಆ ಜ್ಞಾನದ ಹಸಿವಿದ್ದರೆ ನಾವೇನು ಮಾಡ್ಬೋದು ಅಂತಂದರೆ ಪ್ರತಿಯೊಂದು ಎಲ್ಲಿಂದ ಬಂತು ಅಂತ ತಿಳ್ಕೊಬೋದು ಇನ್ನೂ ಬಿಡಿ ಇನ್ನೂ ಒಂದು ಮುಂದಿನ ವಿಷಯಕ್ಕೆ ಹೋಗ್ತೀನಿ ನಿಮ್ಮ ಮನೆಯ ಹಿಂಭಾಗದಲ್ಲಿ ಎಲ್ಲೋ ಹಿತ್ತಲ್ಲಿ ಇರ್ಬೋದು ಮಲೆನಾಡು ಕರಾವಳಿಯಲ್ಲಿ ಕಾಮನ್ ಆಗಿರುತ್ತೆ ಅಥವಾ ಬಯಲಿಸಿ ಮೇಲೂ ಅಕ್ಕಪಕ್ಕಗಳೆಲ್ಲೋ ಒಂದಿಷ್ಟು ಗಿಡ ಹಾಕಿರ್ತಾರೆ ಆ ಗಿಡದ ಹೆಸರೇನು ಅದು ಯಾವಾಗ ಅರಳುತ್ತೆ ಯಾವಾಗ ಹಣ್ಣಾಗುತ್ತೆ ಅದಕ್ಕೆ ಏನು ಚಿಟ್ಟೆ ಬರ್ತವೆ ಏನು ಇರುವೆ ಬರುತ್ತವೆ ನೋಡಿ ಇಲ್ಲಿ ವಿಜ್ಞಾನ ಜೀವಲೋಕದ ಪಾಠಗಳಿಗೆ ಬೇಕಾದಷ್ಟು ಸರಕುಗಳು ಅಲ್ಲಿದ್ದೇ ಇದ್ದಾವೆ ನಾವು ಏನು ಮಾಡಿದ್ವಿ ಪ್ರಯೋಗ ಮೇಸ್ಟರ್ ಮಾಡಿದ್ರೆ ಮಾತ್ರ ನೋಡ್ತೀವಿ ಪಾಠ ಹೇಳಿದ್ರೆ ಮಾತ್ರ ಕೇಳ್ತೀವಿ ಅಲ್ಲಿ ಎಲ್ಲೋ ಹಕ್ಕಿ ಗೂಡು ಕಟ್ಟಿರ್ಬೋದು ಮೊಟ್ಟೆ ಇಟ್ಟಿರ್ಬೋದು ಆ ಗೂಡಿಗೆ ರಚನೆಯಾದ ಬಳಸಿದಂಥ ಹುಲ್ಲು ಯಾವುದು ಅಂತ ಗೊತ್ತಾಗುತ್ತಾ ಯಾವಾಗ ಹಕ್ಕಿ ಗೂಡು ಕಟ್ಟುತ್ತೆ ಅಥವಾ ಪಕ್ಕದಲ್ಲಿರೋ ಒಂದು ಜೇನುಗೂಡು ನೋಡಿ ಗಮನಿಸಿ ಅವು ಏನು ಕೆಲಸ ಮಾಡ್ತವೆ ಕೆಲಸಗಾರನೊಣ ಏನು ಮಾಡುತ್ತೆ ಗಂಡು ನೋಣ ಏನು ಮಾಡುತ್ತೆ ರಾಣಿ ಹುಳ ಏನು ಮಾಡುತ್ತೆ ಜೇನು ಹುಟ್ಟು ಯಾಕೆ ಅದೇ ಥರ ಕಟ್ಟುತ್ತೆ ಈ ಥರ ಪ್ರಶ್ನೆಗಳು ಹುಡುಕ್ತಾ 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 ಹೋದರೆ ವಿಜ್ಞಾನದ ಪಾಠಗಳಿಗೂ ಧಾರಾಳ ಅವಕಾಶಗಳು ನಿಮ್ಮನೇ ಹಿತ್ತಲಲ್ಲಿ ಇದೆ ಅಡುಗೆ ಮನೆಯಿಂದ ಶುರುವಾಗಿ ಹಿತ್ತಲಿಂದ ಶುರುವಾಗಿ ಆಮೇಲೆ ಜಗಲಿಗೆ ಬನ್ನಿ ಏನೋ ಹೂ ಗಿಡಗಳು ಬೆಳೆದಿರ್ಬೋದು ಯಾವ್ಯಾವ ದೇಶದದು ಮಳೆಗಾಲದಲ್ಲಿ ಯಾವುದಾಗುತ್ತೆ ಬೇಸಿಗೆನಲ್ಲಿ ಯಾವುದು ಹೂವು ಆಗುತ್ತೆ ಯಾಕೆ ಒಂದು ಮಾತಿದೆ ನಾವೆಲ್ಲ ಚಿಕ್ಕವರಿದ್ದಾಗ ಹೇಳ್ತಿದ್ವಿ ಯಾ ಎಷ್ಟು ಬೇಗ ಹೇಳ್ತಾನಪ್ಪ ಇವ ಅಂದರೆ ದಾಸವಾಳು ಹೂವು ಅರಳೋದಾಗಿ ಎದ್ದು ಅಂತ ದಾಸವಾಳ ಹೂವು ಅರಳೋದು ಎಷ್ಟೊತ್ತಿಗೆ ಗೊತ್ತಾ ಒಳ್ಳೆ ಬಿಸಿಲು ಬರಬೇಕು ಬೆಳಕು ಸಿಗಬೇಕು ಆಗ ಮಾತ್ರ ದಾಸವಾಳ ಹೂವು ಅರಳುತ್ತೆ ದಾಸವಾಳ ಅರಳೋದು ಲೇಟಾಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಇವನು ಹೇಳೋದು ಎಷ್ಟು ಲೇಟಾಗುತ್ತೆ ಅನ್ನೋದನ್ನು ಆ ಹೂವಿನ ಮೂಲಕ ಹೇಳ್ತಾ ಇದ್ರು ಮಲ್ಲಿಗೆ ಹೂವು ಅರಳಿದ್ದು ಹೇಗೆ ಗೊತ್ತಾಗುತ್ತೆ ನಿಮಗೆ ಹೂವು ನೋಡಬೇಕಾ ಬೇಕಾಗಿಲ್ಲ ಪರಿಮಳದ ಮೂಲಕ ಗೊತ್ತಾಗ್ಬಿಡುತ್ತೆ ಪಾರಿಜಾತ ನೋಡಿ ಎಷ್ಟು ಚೆನ್ನಾಗಿ ತನ್ನ ಗಿಡದ ಬಿಡದಲ್ಲಿ ರಂಗೋಲಿ ಹಾಕ್ಬಿಡುತ್ತೆ ಅಂತ ನೋಡಿ ಹುಡುಕ್ತಾ ಹುಡುಕ್ತಾ ಹೋದರೆ ಸಣ್ಣ ಹೂವಿನಲ್ಲಿ ಎಷ್ಟು ಸಂಗತಿಗಳಿದ್ದಾವೆ ಅಲ್ಲಿ ಬರೋ ಚಿಟ್ಟೆಗಳಾಗಿರ್ಬೋದು ನಿಮ್ಮ ಮನೆ ಪಕ್ಕದಲ್ಲಿ ಅಂಟುವಾಳ ಮರ ಇದೆ ಅಂತ ಹೇಳ್ಕೊಳ್ಳಿ ಅಂಟುವಾಳ ಅಂದರೆ ಅಟ್ಲಕಾಯಿ ಅಂತ ನಮ್ಮ ಲೋಕಲ್ ಆಗಿ ಹೇಳ್ಬಿಡ್ತೀವಿ ಜನವರಿಗೋ ಫೆಬ್ರವರಿಗೋ ಅದು ಹೂ ಅರಳಿಸುತ್ತೆ ಅಂತ ಇಟ್ಕೊಳ್ಳೋಣ ಹೂ ಅರಳಿಸುವ ಒಂದು ದಿನ ಮೊದಲೇ ಒಂದು ಜಾತ್ರೆಯ ಒಂದು ಸಂಭ್ರಮ ಅಲ್ಲಿ ಶುರುವಾಗಿಬಿಡುತ್ತೆ ಹೂವು ದಿನ ಬೇರೆ ಬೇರೆ ಥರದ ಚಿಟ್ಟೆಗಳು ಬರ್ತವೆ ಜೇನು ಬರ್ತವೆ ಬೇರೆ ಬೇರೆ ದುಂಬಿಗಳು ಬರ್ತವೆ ಅವನ್ನೆಲ್ಲ ಹಿಡಿಯೋದಕ್ಕೆ ಹಿಡಿದು ತಿನ್ನೋದಕ್ಕೆ ಜೇನುಪಾಕ ಹಕ್ಕಿಗಳು ಬರ್ತವೆ ಅವುಗಳ ಆಟವನ್ನು ಕೇವಲ ಎರಡು ಮೂರು ದಿವಸಗಳಲ್ಲಿ ಆ ಒಂದು ಮರದ ಸುತ್ತ ನಡೆಯುತ್ತೆ ನಿಮ್ಮ ಮನೆಯ ಸುತ್ತ ಯಾವ್ಯಾವ ಚಿಟ್ಟೆ ಇದೆ ಏನೇನು ವೈವಿಧ್ಯ ಇದೆ ಅಂತ ನೋಡೋದಾದರೆ ಇಡೀ ಕಾಡು ಸುತ್ತಲೇ ಬೇಕಾಗಿಲ್ಲ ಅಂಟುವಾಳ ಮರದಮ್ಮನ ಜಾತ್ರೆಗೆ ಹೋಗಿಬಿಟ್ರೆ ನಿಮಗೆಲ್ಲ ಸಂಗತಿಗಳು ಸಿಕ್ಬಿಡ್ತವೆ ನೋಡಿ ನಮಗೆ ಜ್ಞಾನ ಬೆಳಿಬೇಕು ಎಳೆಯರಿದ್ದಾಗ ಕಳಿಸ್ಬೇಕು ನೆನಪಿನ ಶಕ್ತಿ ಜಾಗೃತ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನೀವು ಸಸ್ಯಗಳನ್ನು ನೋಡ್ತಾ ಹೋಗಬೇಕು ಪ್ರಶ್ನೆಗಳನ್ನು ಕೇಳ್ತಾ ಹೋಗಬೇಕು ಇದು ಏನು ಏನು ಅಂತ ಕೇಳಬೇಕು ತೋಟಕ್ಕೆ ಹೋಗ್ತೀರಾ ಬೆಟ್ಟಕ್ಕೆ ಹೋಗ್ತೀರಾ ನೀವು ಸ್ಕೂಲಿಗೆ ಹೋಗೋ ದಾರಿಯಲ್ಲಿರೋ ಅಕ್ಕಪಕ್ಕದ ಮರಗಳ ಪ್ರಶ್ನೆ ಕೇಳಿ ನೆಲ್ಲಿಕಾಯಿ ತಿಂದು ನೀರು ಕುಡಿದ್ರೆ ಯಾಕೆ ಸಿಹಿ ಆಗುತ್ತೆ ಅಲ್ಲೇನಿದೆ ವಿಜ್ಞಾನ ಆ ವಿಜ್ಞಾನಗಳನ್ನು ನೀವು ಹುಡುಕ್ತಾ ಹೋಗಿ ಹಿಂದೆಲ್ಲ ಮಕ್ಕಳು ಮಲೆನಾಡಿನ ಮಕ್ಕಳು ಕರಾವಳಿ ಮಕ್ಕಳು ಮುಂಜಾನೆ ಎದ್ದು ಮಾವಿನ ಹಣ್ಣು ಹೆಕ್ಕೋಕ್ಕೆ ಹೋಗ್ತಾಯಿದ್ರು ಅದೇ ಪರಿಸರ ಕಲಿಕೆ ಒಂದು ಮಾವಿನ ಮರ ಮಹಾ ವಿಶ್ವವಿದ್ಯಾಲಯ ಅದು ನಮ್ಗೆ ಗೊತ್ತೇ ಇಲ್ಲ ಆ ಮರದಲ್ಲಿರುವ ಸಂಗತಿ ಇದೆಯಲ್ಲ ಅಲ್ಲಿ ಮರ ಸುತ್ತ ಸೇರುವ ಜಾನಪದ ಇದೆಯಲ್ಲ ಅಲ್ಲಿರುವ ಸಂಭ್ರಮ ಇದೆಯಲ್ಲ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ಹೋದರೆ ಸಾಕಷ್ಟು ನಿಮ್ಮ ಶಾಲೆಯಲ್ಲಿ ಏನು ಕಲಿತೀರೋ ಅದರ ನೂರು ಪಟ್ಟು ಕಲಿಯೋದಕ್ಕೆ ಸಾಧ್ಯ ಇದೆ ನೀವು ಶಿವರಾಮ್ಕಾರ್ ಅಂತ ಹೆಸರು ಕೇಳೇ ಇರ್ತೀರಿ ಶಿವರಾಮ್ಕಾರ್ ಅಂತರು ಪುತ್ತೂರಿನ ಒಮ್ಮೆ ಶಾಲೆಗೆ ಹೋಗಿ ಮೇಷ್ಟ್ರ ಹತ್ರ ಕೇಳ್ತಾರೆ ಏನಪ್ಪ ಪ್ರಶ್ನೆ ಅಂತಂದರೆ ನಿಮ್ಮ ಹಳ್ಳದ ಕಲ್ಲಿನಲ್ಲಿ ಎಷ್ಟು ಥರದ ಬಣ್ಣದ ಕಲ್ಲುಗಳಿವೆ ಅಂತ ಮೇಷ್ಟ್ರು ಹೇಳ್ತಾರೆ ಎರಡು ಮೂರು ಜಾತಿದು ಇರ್ಬೋದು ಎರಡು ಮೂರು ಥರದ ಬಣ್ಣಗಳು ಇರ್ಬೋದು ಅಂತ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಮಕ್ಕಳನ್ನೇ ಹಳ್ಳಕ್ಕೆ ಬಿಟ್ಬಿಡೋಣ ಅವರು ಬಣ್ಣದ ಕಲ್ಲುಗಳನ್ನು ಆರಿಸ್ತಿರಲಿ ಎಷ್ಟು ಬಣ್ಣ ಇದೆ ಅಂತ ನೋಡೋಣ ಸರಿ ಒಂದು ಚಟುವಟಿಕೆ ಆರಂಭ ಆಯಿತು ಮೇಷ್ಟ್ಟ್ರು ಮತ್ತು ಕಾರಂತರು ಸ್ಕೂಲಲ್ಲಿ ಕೂತರು ಮಕ್ಕಳು ಹಳ್ಳ ಕೋಡಿದರು ಹಳ್ಳ ಕೋಡಿ ಒಂದು ಅರ್ಧ ಗಂಟೆಯಲ್ಲಿ ವಾಪಸ್ ಬರುವಾಗ ಒಂದು ಮಗು ತೋರಿಸಿದಂತೆ ಹದಿನೆಂಟು ಥರದ ಬಣ್ಣಗಳನ್ನು ತೋರಿಸಿದಂತೆ ಆಗ ಕಾರಂತ್ ಹೇಳ್ತಾರೆ ನೋಡಿ ಮೆಸ್ಟ್ರೆ ಮಕ್ಕಳಿಂದನೇ ನಾವು ಕಲಿಯೋದು ತುಂಬ ಇದೆ ಅಂತ ನೋಡಿ ಇವತ್ತು ಜಗತ್ತಿನ ಸುತ್ತ ನಮ್ಮ ಜಗತ್ತಿನ ಸುತ್ತ ನಮ್ಮ ಪರಿಸರದ ಸುತ್ತ ನಮ್ಮ ಮನೆಯ ಹಿತ್ತಲಲ್ಲಿ ನಮ್ಮ ಮನೆಯ ಅಡಿಗೆಯಲ್ಲಿ ನಮ್ಮ ಮನೆಯ ಜಗಲಿಯಲ್ಲಿ ಹೊರ ಅಂಗಳದಲ್ಲಿ ಅನೇಕ ಸಂಗತಿಗಳು ಕಲಿಕೆಗೆ ಇದ್ದೇ ಇದೆ ಮಕ್ಕಳೇ ಪ್ರೇಯರ್ ಮಾಡುವಾಗ ಸಾಲಲ್ಲಿ ಬನ್ನಿ ಅಂತ ನೀವು ಹೇಳಿದಾಗ ನಿಮ್ಮ ಮನೆಯ ಅಂಗಳದಲ್ಲಿ ಹೋಗೋ ಇರುವೆ ಸಾಲನ್ನು ನೋಡಿ ಎಷ್ಟು ಸಾಲಲ್ಲಿ ಬರ್ತಾವೆ ಅವು ಎಷ್ಟು ಶಿಸ್ತಿನಲ್ಲಿ ಬರ್ತವೆ ನಿಮ್ಮ ಮನೆಯ ಮಾವಿನ ಮರದಲ್ಲೋ ಪೇರ್ಲೆ ಮರದಲ್ಲೋ ಇರುವಂತಹ ಆ ಒಂದು ಕೆಂಪಿರುವೆಯ ಸಂಗತಿಗಳನ್ನು ನೋಡಿ ಅವು ಹೇಗೆ ಬ್ರೇಕಿಂಗ್ ನ್ಯೂಸನ್ನು ಕೊಡ್ತವೆ ಅವಕ್ಕೆ ಪ್ರೋಟೀನ್ ಬೇಕು ಆಹಾರ ಬೇಕು ಹಾಗೆ ಕೀಟಗಳು ಹಿಡಿತಾವೆ ಹಿಡಿಯೋದಕ್ಕಾಗಿ ನಡೆಸುವ ಕಸರತ್ತುಗಳನ್ನು ನೀವು ಗಮನಿಸಬೇಕು ಹೇಗೆ ಸಂದೇಶ ಕೊಡ್ತಾ ಅವಕ್ಕೆ ಮಾತಾಡೋಕೆ ಬರ್ತಾ ಮೊಬೈಲಲ್ಲಿ ಏನು ಕಾಲ್ ಮಾಡ್ತಾವ ಇಲ್ಲಲ್ಲ ಪರಸ್ಪರ ಎದುರಾಗಿ ಅವು ಒಂದು ಸಂದೇಶ ವಿನಿಮಯನ ಮಾಡ್ಕೋತವೆ ಆ ವಿನಿಮಯದಲ್ಲಿ ದೊಡ್ಡ ಸಂಗತಿ ಇದೆ ನಿಮ್ಮನೆ ಪಕ್ಕದಲ್ಲಿ ಒಂದು ಗೆದ್ದಲು ಗೂಡಿದೆ ಹೇಳಿ ಆ ಗೆದ್ದಲು ಗೂಡು ಹೇಗೆ ಕಟ್ಟುತ್ತೆ ಅನೇಕ ಪದರಗಳ ರೂಪದಲ್ಲಿ ಕಟ್ಟುತ್ತೆ ನೆರಳಿದ್ದಲ್ಲಿ ಸ್ವಲ್ಪ ಕಡಿಮೆ ಕೆಲಸ ಮಾಡುತ್ತೆ ಬಿಸಿಲು ತಗೋಲು ಜಾಸ್ತಿ ಕೆಲಸ ಮಾಡುತ್ತೆ ಯಾಕೆಂದರೆ ಒಳಗಡೆ ಇರುವ ಗೆದ್ದಲಿಗೆ ಟೆಂಪ್ರೇಚರ್ ಕಡಿಮೆ ಬೇಕು ನಾವೆಲ್ಲ ಫ್ಯಾನ್ ಹಾಕ್ಕೋತೀವಿ ಎ ಸಿ ಹಾಕ್ಕೋತೀವಿ ತಂಪಾಗಿರಬೇಕು ಅಂತ ಅದೇ ತಂತ್ರಜ್ಞಾನವನ್ನು ಮನೆ ಕಟ್ಟುವಾಗ ಮಣ್ಣಿನೇ ಮನೆ ಕಟ್ಟುವ ಗೆದ್ದಲಲ್ಲಿ ನಾವು ಎಷ್ಟು ಕಲಿಬೋದು ಗೆದ್ದಲು ಗೂಡು ನಮಗೆ ಪರಿಸರದ ಪಾಠ ಮಾಡುತ್ತೆ ಜೀವನ ಪಾಠ ಮಾಡುತ್ತೆ ಎಲೆಮರೆಯಲ್ಲಿರುವಂಥ ಅನೇಕ ಜೀವಿಗಳು ಅನೇಕ ಸಂಗತಿಗಳನ್ನೇ ನಮಗೆ ಕಲಿಸ್ತವೆ ಕೃಷಿ ಅಂದರೆ ಹತ್ತು ತಲೆಮಾರಿನ ಜ್ಞಾನ ನಾ ಇವತ್ತೇನು ಅನ್ನ ಊಟ ಮಾಡ್ತಾ ಇದ್ದೀವಲ್ಲ ನಮ್ಮ ತೋಟನ ಹೊಲನ ನೋಡ್ಕೊಡ್ತಾ ಇದ್ದೀವಲ್ಲ ಇದು ಹತ್ತು ತಲೆಮಾರಿನವರು ಯಾವಾಗ ಉಳುಮೆ ಮಾಡಬೇಕು ಯಾವಾಗ ಬಿತ್ತನೆ ಮಾಡಬೇಕು ಹೇಗೆ ಬೀಜ ಬಿತ್ತಬೇಕು ಎಷ್ಟು ಆಳಕ್ಕೆ ಬೀಜ ಬಿತ್ತಬೇಕು ಅದನ್ನು ಹೇಳ್ತಾ ಹೇಳ್ತಾ ಬಂದಿದ್ದಾರೆ ನೋಡಿ ವಿಜ್ಞಾನಿಗಳೇ ಎಲ್ಲರೂ ಹೊಲಕ್ಕೆ ಬಂದು ಬೇಸಾಯ ಹೀಗೆ ಮಾಡ್ರಪ್ಪ ಹೀಗೆ ಉಳುಮೆ ಮಾಡ್ರಪ್ಪ ಅಂತ ಹೇಳಿದರೆ ಈ ಜಗತ್ತು ಅನ್ನ ಊಟ ಮಾಡ್ತಿತ್ತಾ ಇಲ್ಲ ಯಾವುದೋ ಸರ್ಕಾರ ಸುತ್ತೋಲೆ ಹೊಡೆಸಿದ್ರೆ ಕೃಷಿ ಆಗ್ತಿತ್ತಾ ಇಲ್ಲ ನಮ್ಮ ರೈತರು ತಲೆಮಾರಿನ ನಮ್ಮ ಮಣ್ಣಿಗೆ ಯಾವ ಥರ ಬೀಜ ಬಿತ್ತಬೇಕು ಹೇಗೆ ಮಾಡಬೇಕು ನೀರು ಹೇಗೆ ಉಳಿಸ್ಬೇಕು ಗೊಬ್ಬರ ಹೇಗೆ ಆಗಬೇಕು ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ನಾನು ಕೊಪ್ಪಳ ಜಿಲ್ಲೆಯ ಒಂದು ರೈತರ ಹತ್ರ ಹೋಗಿ ಮಾತಾಡಿಸಿದಾಗ ಅವರು ಕಳೆಯ ಬಗ್ಗೆ ಹೇಳಿದರು ಯಾವ್ಯಾವ ಥರ ಕಳೆ ಇರುತ್ತೆ ಅಂತ ಆ ಕಳೆಯ ಬಗ್ಗೆ ಅವರು ಹೇಳಿದ ಮಾಹಿತಿ ಹೇಳಿ ಆಶ್ಚರ್ಯ ಆಗೋಯ್ತು ಬೆಳೆ ಬಗ್ಗೂ ಕೂಡ ನಮ್ಗೆ ಗೊತ್ತಿರಲಿಕ್ಕಿಲ್ಲ ಅಷ್ಟು ಮಾಹಿತಿ ಮಲೆನಾಡು ಕರಾವಳಿ ಅಥವಾ ಬಯಲುಸೀಮೆಯ ಯಾವುದೇ ರೈತರನ್ನ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಆದ ರೈತರನ್ನು ಮಾತಾಡಿಸ್ಬೇಕು ನೀವು ಆಶ್ಚರ್ಯ ಅಂತಂದರೆ ಒಂದು ಹದಿನೈದು ಇಪ್ಪತ್ತು ಬೆಳೆಗಳನ್ನು ಹೇಗೆ ಬೆಳಿಬೇಕು ಅನ್ನುವಂಥ ಜ್ಞಾನ ಅವರಲ್ಲಿದೆ ಯಾವಾಗ ಒಂದೇ ಜಾತಿ ಬೆಳೆಗೆ ಬರ್ತೀವೋ ನಾವು ಕೇವಲ ಒಂದೇ ಕಡೆ ಗೋವಿನ ಜೋಳ ಬೆಳಿತೀವಿ ಒಂದು ಕಡೆ ಅಡಿಕೆ ಬೆಳಿತೀವಿ ಒಂದು ಕಡೆ ಬಾಳೆ ಮಾತ್ರ ಬೆಳಿತೀವಿ ಆವಾಗ ನಮ್ಮ ಜ್ಞಾನ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಶಿಕ್ಷಣ ಅಂತಂದರೆ ಶಾಲೆಯ ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತೀವಿ ಕೃಷಿಯ ಹೊರಗಡೆ ಪರಿಸರದಲ್ಲಿ ಎಷ್ಟು ಶಿಕ್ಷಣ ಇದೆ ನೀವು ನಿಮ್ಮೂರಿನ ಹಿರಿಯರನ್ನು ಮಾತಾಡಿಸಿ ನೋಡಿ ಅವರಿಗೆ ಬರಗಾಲದ ಕತೆ ಗೊತ್ತಿದೆ ಮಳೆಯ ಕತೆ ಗೊತ್ತಿದೆ ಯಾವ ಮಳೆ ಯಾವ ಥರ ಬರುತ್ತೆ ಅನ್ನೋದು ಗೊತ್ತಿದೆ ಆ ಮಳೆಯ ಗಾದೆಗಳು ಗೊತ್ತಿದೆ ಅನೇಕ ಹೊಸ ಪದಗಳು ನಮಗೆ ಅನೇಕ ಪದಗಳು ಕನ್ನಡದ ಪದಗಳು ಗೊತ್ತೇ ಇಲ್ಲ ನಮಗೆ ನಾವು ನವಂಬರ್ ರಾಜ್ಯೋತ್ಸವ ಬಂದಾಗ ಭಾಷೆ ಬಗ್ಗೆ ಮಾತಾಡ್ತೀವಿ ನಮಗೆ ನಿಜವಾದ ಪದಗಳು ಸಿಗಬೇಕು ಅಂದರೆ ಹಿರಿಯರ ಹತ್ರ ಮಾತಾಡಿಸ್ಬಿಟ್ರೆ ಹೊಸ ಹೊಸ ಪದಗಳು ನಮಗೆ ಸಿಗ್ತವೆ ಒಬ್ಬ ನನಗೆ ಒಂದು ತೆಂಗಿನ ಮರ ಪರಿಚಯ ಮಾಡಿದ್ದ ತೆಂಗಿನ ಮರದ ಬೇರಿನಿಂದ ಶುರುವಾಗಿ ಕಾಂಡದಿಂದ ಶುರುವಾಗಿ ಹೆಡದಿಂದ ಶುರುವಾಗಿ ಅಲ್ಲಿ ಕಟಾರಿಯಿಂದ ಶುರುವಾಗಿ ಕಾಯಿಂದ ಶುರುವಾಗಿ ಬೇರೆ ಬೇರೆ ಸಂಗತಿ ಹೇಳ್ತಾ ಮೂವತ್ತೆರಡು ಪದಗಳನ್ನು ಒಂದು ತೆಂಗಿನ ಮರದಲ್ಲಿ ಪರಿಚಯ ಮಾಡಿದ ನೋಡಿ ನಮಗೆ ಕೋಕೋನಟ್ ಟ್ರೀ ಆಗಿಬಿಟ್ಟಿದೆ ಅದು ಅಲ್ವಾ ಅದ್ರ ಬದಲು ನೀವು ಕಲಿಯೋದಕ್ಕೆ ಎಷ್ಟು ಸಂಗತಿ ಇದೆ ನೀವು ಕಾಫಿ ನಾಡಿ ಕಾಫಿ ಕುಡಿತೀರಲ್ಲ ಬೆಳಗ್ಗೆ ಟೀ ಕುಡಿಬೋದು ಕೆಲವರು ಕಾಫಿ ಕುಡಿಯೋರಿಗೆ ಕಾಫಿ ಗಿಡದತ್ರ ಹೋಗಿ ಆ ಸಸ್ಯದ ವಿವರ ಕೇಳಬೇಕು ಅವ್ರು ಹೇಳ್ತಾರೆ ಪ್ರತಿಯೊಂದು ಟೊಂಗೆಗೆ ಒಂದೊಂದು ಹೆಸರಿರುತ್ತೆ ಒಂದು ಎಲೆ ರೆಕ್ಕೆ ಎರಡೆಲೆ ರೆಕ್ಕೆ ಗಂಡು ರೆಕ್ಕೆ ಇದೆಲ್ಲ ಇನ್ನೊಂದು ಸೋತ್ರೆಕ್ಕೆ ಅಂತಿದೆ ಸೋತ್ರೆಕ್ಕೆ ಅಂದರೆ ಏನು ಅಂತಂದರೆ ಈ ವರ್ಷ ಕಾಫಿ ಫಲ ಬಂದ್ಬಿಟ್ಟಿದೆ ಮುಂದಿನ ವರ್ಷ ಆ ಟೊಂಗೆಗೆ ಬರೋದಿಲ್ಲ ಹಾಗಾಗಿ ಆ ಸೋತ್ರೆಕ್ಕೆಯನ್ನು ಕಟಾವು ಮಾಡಬೇಕು ಹಾಗಾಗಿ ಅದನ್ನು ಪ್ರೂನಿಂಗ್ ಅಂತ ಹೇಳ್ತೀವಿ ಅದನ್ನು ಕತ್ತರಿಸ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಮರದ ಸುತ್ತ ಎಷ್ಟೆಷ್ಟು ಸಂಗತಿ ಕಲಿಯೋದಕ್ಕೆ ಸಾಧ್ಯ ಇದೆ ಎತ್ತರದ ಮರಗಳನ್ನು ನೋಡಿಕೊಳ್ಳಿ ಹುಲ್ಲನ್ನು ನೋಡಿ ಹುಲ್ಲಿನ ಬಗ್ಗೆ ಬಂದರೂ ಕೂಡ ಒಬ್ಬ ಒಕ್ಕಲಿಗ ಯಾವ್ಯಾವ ಥರ ಹುಲ್ಲಿದೆ ಅಂತ ಹೇಳಿದಾಗ ಎಷ್ಟು ಹೆಸರುಗಳನ್ನು ಅವನು ಆ ಹುಲ್ಲಿನ ಬಳಕೆಗಳು ವಿಶೇಷ ಇದೆ ಹಾಗಾಗಿ ಪಠ್ಯ ಅನ್ನೋದಿದೆಯಲ್ಲ ನಮ್ಮಲ್ಲಿರೋ ಪಾಟೀಚೀಲ್ದಿರೋ ಪುಸ್ತಕ ಮಾತ್ರ ಅಲ್ಲವೇ ಅಲ್ಲ ನಮ್ಮ ಕಲಿಕೆ ಅನ್ನೋದಿದೆಯಲ್ಲ ಮೇಸ್ಟ್ ಹೇಳೋ ಪಾಠಗಳಷ್ಟೇ ಅಲ್ಲ ಅಥವಾ ಮೊಬೈಲಲ್ಲಿ ಬರೋ ಆನ್ಲೈನ್ ಪಾಠಗಳಷ್ಟೇ ಅಲ್ಲ ನಾವು ಈಗ ಕಣ್ಣು ತೆರೆದು ನೋಡೋದಕ್ಕೆ ಕಲಿಬೇಕು ನಾವೇನಾಗಿದ್ದೀವಿ ಅಂತಂದರೆ ನಮ್ಮ ಪದವಿ ಪ್ರಮಾಣ ಪತ್ರಗಳು ಪರಿಸರ ಅಥವಾ ಕೃಷಿ ಸಂರಕ್ಷಣೆಯ ಕಾಳಜಿಯಾಗಿಲ್ಲ ಯಾಕಿಲ್ಲ ಅಂತಂದರೆ ನಮಗೆ ಶಾಲೆ ಅನ್ನೋದು ಓದೋದಕ್ಕೆ ಕಲಿಸುತ್ತೆ ಅಷ್ಟೇ ನಾವು ಶಾಲೆಯೇ ಎಲ್ಲ ಓದ್ಬಿಟ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ದೀವಿ ಓದುವ ಆರಂಭ ಅಷ್ಟೇ ಈ ಆರಂಭವನ್ನು ಇಟ್ಕೊಂಡು ನಾವೇನು ಮಾಡಬೇಕು ಹೊಸ ಸಂಗತಿಗಳನ್ನು ಕಲಿತಾ ಹೋಗ್ಬೇಕು ನಿಮ್ಗೆ ಯಾವ ಆಸಕ್ತಿ ಇದೆ ನೀರಿನ ಬಗ್ಗೆ ಆಸಕ್ತಿ ಇದೆಯಾ ಕೆರೆಯನ್ನು ನೋಡಿ ಬಾವಿಯನ್ನು ನೋಡಿ ಜರಿಯನ್ನು ನೋಡಿ ಮಳೆಯನ್ನು ನೋಡಿ ನೀರಿನ ಬಗ್ಗೆ ಹೊಸ ಹೊಸ ತಿಳ್ಕೊಳ್ತಾ ಆಮೇಲೆ ಕಲ್ಲು ಪತ್ರದಲ್ಲಿ ಏನಿದೆ ಅಂತ ತಿಳ್ಕೊಬೋದು ಆ ನೀರಿನ ಬಗ್ಗೆ ನಾವು ತಿಳ್ಕೊಬೋದು ಅನ್ನ ಊಟ ಮಾಡ್ತೀವಿ ನಾವು ಯಾವ ರೈತ ನಮಗೆ ಅನ್ನ ಬೆಳ್ಕೊಡ್ತಾ ಇದ್ದಾನೆ ಅವನು ಎಲ್ಲಿದ್ದಾನೆ ಹೇಗೆ ಬದುಕಿದ್ದಾನೆ ಎಷ್ಟು ಮಳೆ ಆಗುತ್ತೆ ರಾಗಿಗೆ ಎಷ್ಟು ನೀರು ಬೇಕು ಭತ್ತಕ್ಕೆ ಎಷ್ಟು ನೀರು ಬೇಕು ಜೋಳಕ್ಕೆ ಎಷ್ಟು ನೀರು ಬೇಕು ಅಡಿಕೆಗೆ ಎಷ್ಟು ಬೇಕು ಒಂದು ಅಡಿಕೆ ಮರ ಯಾಕೆ ಹದಿನಾರು ಲೀಟರ್ ನೀರು ತಗೊಳುತ್ತೆ ಬಾಳೆ ಎಷ್ಟು ನೀರು ತಗುತ್ತೆ ತೆಂಗಿನ ಮರಕ್ಕೆ ಎಷ್ಟು ನೀರು ಬೇಕು ಗೊತ್ತಿದೆಯಾ ನಮಗೆ ಹೋಗಲಿ ತೆಂಗಿನ ಮರಕ್ಕೇನು ದಿವಸ ನೀವು ಎಷ್ಟು ಲೀಟರ್ ನೀರು ಕುಡಿತೀರಿ ಅನ್ನೋದೇ ನಿಮಗೆ ಗೊತ್ತಿಲ್ಲ ನೋಡಿ ನಾವು ಬಳಸುವ ನೀರಿನ ಬಗ್ಗೆ ಗೊತ್ತಿಲ್ಲ ಕೃಷಿಗೆ ಎಷ್ಟು ನೀರು ಬೇಕಾಗುತ್ತೆ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಮುಂದಿನ ಭವಿಷ್ಯದ ಕಷ್ಟ ಇದೆ ನಮಗೆ ಜಲಕ್ಷಾಮ ಬಂದುಬಿಟ್ರೆ ಉಣ್ಣೋಕೆ ಅನ್ನ ಇಲ್ಲದೆ ಹೋದರೆ ಆಗ ನಾವು ಹೇಳ್ತೀವಿ ಹಣ ಇದ್ದರೂ ಕೂಡ ನಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ಸಂರಕ್ಷಣೆಯ ಪ್ರಜ್ಞೆ ಬರಬೇಕು ಅಂತ ನಾವೇನು ಮಾಡಬೇಕು ಅಂತಂದರೆ ನಮ್ಮ ನೆಲದಲ್ಲಿ ಏನಿದೆ ಸುತ್ತಮುತ್ತ ಏನಿದೆ ಏನು ಊಟ ಮಾಡ್ತೀವಿ ಹೇಗೆ ಮಾಡ್ತೀವಿ ಅದು ಒಳ್ಳೇದು ಹೇಗೆ ಬರುತ್ತೆ ಸಾವಯವ ಅಂದ್ರೆ ಏನು ರಾಸಾಯನಿಕ ಅಂದ್ರೇನು ಕೀಟ ಅಂದ್ರೇನು ಇದನ್ನೆಲ್ಲ ತಿಳ್ಕೊಳ್ತಾ ತಿಳ್ಕೊತಾ ಹೋಗಬೇಕು ಹೋಗಲಿ ಶಾಲೆ ಪಾಠನೇ ಓದೋಕ್ಕಾಗೋದಿಲ್ಲ ಈ ಪರೀಕ್ಷೆಗಳಿಗೆ ಉತ್ತರ ಮಾಡೋಕ್ಕಾಗೋದಿಲ್ಲ ಆನ್ಲೈನಲ್ಲಿ ಕೇಳಿ ಕೇಳಿ ನಮ್ಮ ಕಣ್ಣೇ ಇದೆ ಅಂತ ಹೇಳೋ ನಿಮಗೆ ಈ ಪಾಠ ಕಲಿಯೋಕ್ಕೆ ಸಾಧ್ಯವ ಅಂತ ಪ್ರಶ್ನೆ ಇರ್ಬೋದು ನೆನಪಿಡಿ ಮಕ್ಕಳೇ ನಾನು ಹೇಳೋ ಈ ಸಂಗತಿಗಳು ಪರೀಕ್ಷೆಯ ಪಾಠಗಳಲ್ಲಿ ಯಾವತ್ತೂ ಇರೋದೇ ಇಲ್ಲ ಆದರೆ ಮುಂದಿನ ಇಪ್ಪತ್ತು ವರ್ಷ ನಂತರ ಮೂವತ್ತು ವರ್ಷ ನಂತರ ಇರೋ ಪ್ರಶ್ನೆಗಳೇ ಪರಿಸರದ್ದು ಕುಡಿಯೋಕೆ ನೀರಿಲ್ಲ ಉಣ್ಣೋಕೆ ಹಣ್ಣಿಲ್ಲ ಆರೋಗ್ಯ ಸರಿ ಇಲ್ಲ ಅನ್ನೋದು ಈಗ ಮೊನ್ನೆ ಬಂತಲ್ಲ ಕೊರೋನಾ ಅದು ಜಸ್ಟ್ ಒಂದು ಝಲಕ್ ನಿಮಗೆ ಮುಂದೆ ಹೇಗಿರುತ್ತೆ ಅನ್ನೋದು ಒಂದು ಸೂಚಕ ಅಷ್ಟೇ ಇವತ್ತು ಮಾಸ್ಕ್ ಹಾಕ್ಕೊಂಡೇ ನಾವು ತಿರುಗ್ತಾ ಇದ್ದೀವಿ ಮುಂದೆ ಕಣ್ಣು ಮುಚ್ಕೊಂಡು ಹೋಗ್ತಿರುವಂಥ ಸಂದರ್ಭ ಇದ್ಬಿಡ್ಬೋದು ಕಿವಿ ತಿರುವಂಥ ಸಂದರ್ಭ ಇದ್ಬಿಡ್ಬೋದು ಯಾಕೆಂದರೆ ಮಾಲಿನ್ಯ ಅಷ್ಟಿದೆ ಇಂಥ ಹೊತ್ತಿನಲ್ಲಿ ನಮ್ಮ ಪರಿಸರ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಕೃಷಿ ಚೆನ್ನಾಗಿರಬೇಕು ಅಂದರೆ ನಾವು ಹೇಗಿರಬೇಕು ಅಂತಂದರೆ ಅರಿವನ್ನು ವಿಸ್ತಾರ ಮಾಡಿಕೊಳ್ಳುವಂಥ ಕೆಲಸ ಆಗಲೇಬೇಕು ಹಾಗಾಗಿ ಈ ಅರಿವನ್ನು ಬಿತ್ತೋದಕ್ಕೆ ಯಾರು ಸಹಾಯ ಮಾಡಬೇಕು ಮೇಸ್ಟ್ರುಗಳಿದ್ದಾರೆ ಪಾಲಕರಿದ್ದಾರೆ ಪಾಲಕರು ಸಾಮಾನ್ಯವಾಗಿ ಆಗಿರ್ತೀವಿ ಮಣ್ಣು ಮುಟ್ಟಬೇಡ ಅಂತ ಹೇಳ್ತೀವಿ ಪ್ರಶ್ನೆ ಕೇಳ್ಬಿಟ್ರೆ ತಲೆ ಅರಟೆ ಅಂದ್ಬಿಡ್ತೀವಿ ಹಾಗಾಗಿ ಅದನ್ನೆಲ್ಲ ಬಿಟ್ಬಿಡಿ ಪಾಲಕರೇ ನೀವೇ ಮೇಸ್ಟ್ರುಗಳಾಗಿರ್ತೀರಿ ಯಾಕೆಂದರೆ ಶಾಲೆಯಲ್ಲಿ ಒಂದು ಎಂಟು ತಾಸು ಮಾತ್ರ ಮೇಸ್ಟ್ರ್ಗಳ ಜೊತೆ ಮಕ್ಕಳು ಇರ್ತಾರೆ ಹೆಚ್ಚಿನ ಸಮಯ ನಿಮ್ಮ ಜೊತೆಗೆ ಇರ್ತಾರೆ ದಯವಿಟ್ಟು ನಿಮ್ಮ ಕೃಷಿ ಕೆಲಸಕ್ಕೆ ಹೋಗುವಾಗ ಪರಿಸರ ಸುತ್ತಾಡುವಾಗ ನದಿಗೆ ಹೋಗುವಾಗ ಮತ್ತೆಲ್ಲ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಹೇಳಿ ವಿಷಯಗಳನ್ನು ತಿಳಿಸಿ ನಾಳೆ ನೀರಿಲ್ಲ ಅಂದಾಗ ಅನ್ನದ ಕಷ್ಟ ಆದಾಗ ಅವರಿಗೆ ಅರ್ಥ ಆಗುತ್ತೆ ಹೇಗಿತ್ತು ಪರಿಸ್ಥಿತಿ ಅನ್ನೋದು ಹಾಗಾಗಿ ನಾಳಿನ ಸಂಗತಿಗಳು ಚೆನ್ನಾಗಿರಬೇಕು ಅಂತಂದರೆ ನಾವು ಇವತ್ತಿಂದಲೇ ಶಿಕ್ಷಣ ಅನ್ನುವ ಸಂಗತಿಗೆ ಹೊರತಾಗಿ ಒಂದು ಆದ್ಯ ಕರ್ತವ್ಯ ಅನ್ನೋ ಕಾರಣಕ್ಕಾಗಿ ಕೃಷಿ ಪರಿಸರವನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ಮಾತ್ರ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ ಇದೆ ಇವತ್ತು ಹವಾಮಾನ ಬದಲಾವಣೆಯಿಂದಾಗಿ ಅಕಾಲಿಕ ಮಳೆಯನ್ನು ನೋಡ್ತೀವಿ ಉಷ್ಣತೆ ನಲವತ್ತೆರಡು ಡಿಗ್ರಿ ಉಷ್ಣಾಂಶವನ್ನು ಕೂಡ ನೋಡುವಂಥ ಸಂದರ್ಭಗಳಲ್ಲಿ ನಾವಿದ್ದೀವಿ ಹಾಗಾಗಿ ಇದೇ ನಮ್ಮ ಪರೀಕ್ಷೆ ಆಗಿಬಿಟ್ಟಿದೆ ಈ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಂದರೆ ಮರಗಿಡ ಬೆಳೆಸುವ ಕೃಷಿ ಉಳಿಸುವ ಹೊಸ ತಲೆಮಾರು ಕಾಣಿಸ್ಕೋಬೇಕು ಅದಕ್ಕೆ ಓದ್ದವರೆಲ್ಲ ಕೃಷಿ ಬಿಟ್ಟು ಹೋಗ್ತಾರೆ ಕೃಷಿ ಬಗ್ಗೆ ಗೊತ್ತೇ ಇಲ್ಲ ಅನ್ನೋದು ಆಗೋದು ಬೇಡ ಈ ಸಾಕ್ಷರತೆ ಇದೆಯಲ್ಲ ವನ ಸಾಕ್ಷರತೆ ಅನ್ನದ ಸಾಕ್ಷರತೆ ಮಾತ್ರ ನಮಗೆ ಒಂದು ತುತ್ತನ್ನು ಕೊಡುವಂತಹ ಸಾಧ್ಯತೆ ಆಗ್ತದೆ ಈ ಕಾರಣಕ್ಕಾಗಿ ಮಣ್ಣಿನ ಓದನ್ನು ಮಾಡೋದಕ್ಕೆ ನಾವೆಲ್ಲ ಹೆಜ್ಜೆ ಇಡೋಣ ಅಂತ ಹೇಳ್ತೀನಿ ನಮಸ್ಕಾರ